ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮಾನ್ಯಾಗ್ರ ಫಾರ್ಮ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಇವಾಗ ಸುಮಾರು ಟೈಮ್ ಬೆಳಗ್ಗೆ 6:30 ಗಂಟೆ ಆಗಿದೆ ಆಯ್ತಾ ನೋಡಬಹುದು ಇದು ನಮ್ಮ ಊರಿಗೆ ಬಂದಿದ್ದೀನಿ ಬೆಳಗ್ಗೆನೇ ಬೆಂಗಳೂರಿಂದ ಸೋ ಅದು ನಮ್ಮ ಊರು ಊರ್ ಪಕ್ಕದಲ್ಲೇ ನಮ್ಮದು ಜಮೀನು ಇದೆ ಸೋ ಈ ಜಮೀನಲ್ಲಿ ಇದರಿಂದ ಒಂದು 4-5 ವಿಡಿಯೋಗಳು ಕೂಡ ಮಾಡಿದ್ದೆ ಏನೇನು ನಾಟಿ ಮಾಡಿದ್ದೀವಿ ಈ ಮಹಾಗನಿ ಬಗ್ಗೆ ಎಲ್ಲ ನೋಡಿ ನಮ್ಮ ತೋಟದಲ್ಲಿ ಎಲ್ಲಾ ರೀತಿ ಒಂದು 12 ವೆರೈಟಿ ಫ್ರೂಟ್ಸ್ ಇದು 10 ಗಿಡ ನಾಟಿ ಮಾಡಿದೀನಿ ಆಯ್ತಾ ನೋಡಿ ಇದು ಈಗ ಈ ವಿಡಿಯೋದಲ್ಲಿ ಏನು ನೋಡ್ತಿದ್ರಲ್ಲ ಇದು ಬಂದ್ಬಿಟ್ಟು ಜಾಮೂನ್ ಅಂತಾರೆ ಜಂಬುನೇರಳೆ ಅಂತಾರೆ ಕನ್ನಡದಲ್ಲಿ ಆಯ್ತಾ ನೋಡಿ ಈ ಗಿಡಗಳು 10 ಗಿಡಗಳು ಹಾಕಿದೀನಿ ನಾಟಿ ಮಾಡಿ ಒಂದು 20 ದಿವಸ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಲ್ರೆಡಿ ಚಿಗುರೊಡೆದು ಬೆಳ್ಕೊಂಡಿದೆ ಇದು ಆಯ್ತಾ ಈ ನೋಡಿ ಇಲ್ಲಿಂದ ಮೇಲೆ ಇಲ್ಲಿಂದ ಮೇಲೆ ಈಗಲ ಹೊಸದಾಗಿ ಬಂದಿರೋ ಎಲೆಗಳು ಇದು ಆಯ್ತಾ ಇಲ್ಲೊಂದಿದೆ ಮತ್ತೆ ನೋಡಿ ಇಲ್ಲೊಂದಿದೆ ಸೋ ಇದು ಒಂದು ಸೈಡ್ ಗೆ ಹಾಕಿದ್ನಿ ಮಿಕ್ಸ್ ಒಳಗಡೆ ಹಾಕಲಿಲ್ಲ ಎಡ್ಜ್ ಗೆ ಯಾಕಂದ್ರೆ ಈ ಮರ ಸ್ವಲ್ಪ ದೊಡ್ಡದಾಗಿ ಬೆಳೆದಿದ್ದ ಎಡ್ಜ್ ಅಲ್ಲಿ ಹಾಕಿದೀವಿ ಆಯ್ತಾ ನೋಡಿ ಇಲ್ಲೊಂದು ಇದೆ ಕಟ್ಕಡೆ ಎಲ್ಲ ಆ ಸೈಡ್ ಗೆಲ್ಲ ಇದೆ ಮತ್ತೆ ನಮ್ಮ ಜಮೀನಲ್ಲಿ ನೋಡಿ ಇಲ್ಲಿ ಮಾವಿನ ಗಿಡಗಳು ಇದೆ ನೋಡಿ ಇಲ್ಲಿ ಒಂದು ಹಲಸು ಇದು ಹೈಬ್ರಿಡ್ ತಳಿ ಹಲಸು ಇದು ಆಯ್ತಾ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ ಎಲ್ಲ ಹೊಸ ಹೊಸ ಎಲೆಗಳು ಬರ್ತಾ ಇದೆ ಇದೆಲ್ಲ ಇರಲಿಲ್ಲ ಇದು ಹಲಸು ಇಲ್ಲೊಂದು ಇದೆ ಬನ್ನಿ ಇನ್ನು ತೋರಿಸ್ತೀನಿ ಇವೆಲ್ಲ ಮಹಾಗರಿ ಚೆನ್ನಾಗಿ ಗಿಡಗಳೆಲ್ಲ ಬೇರು ಬಿಡಕ್ಕೆ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ ಇಲ್ಲೊಂದು ಇದೊಂದು ಇದೆ ಇದು ಬಂದ್ಬಿಟ್ಟು ಹಲಸು ಜಾಕ್ ಫ್ರೂಟ್ ಅಂತ ಏನು ಹೇಳ್ತೀವಲ್ಲ ಅದು ನೋಡಿ ಇಲ್ಲಿ ಈ ಮಾವಿನ ಗಿಡ ತೋರಿಸ್ತೀನಿ ಬನ್ನಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂದ್ರೆ ನೋಡಿ ನಾಟಿ ಮಾಡಿ 20 ದಿವಸ ಆಗಿದೆ ಇದು ಕಂಪ್ಲೀಟ್ ಈ ಎಲೆಗಳೆಲ್ಲ ಈ ಹೊಸದಾಗಿ ಬಂದಿರೋದು ಮೇಬಿ ಆಫ್ಟರ್ ಒಂದು ತಿಂಗಳು ಆದಮೇಲೆ ಗಿಡಗಳೆಲ್ಲ ಸ್ವಲ್ಪ ಪ್ರೂನಿಂಗ್ ಮಾಡಬೇಕು ಪ್ರೂನಿಂಗ್ ಏನಕ್ಕೆ ಅಂದ್ರೆ ಅದು ಅನ್ನೆಸೆಸರಿ ಗ್ರೋತ್ ಬರುತ್ತೆ ಅದು ನಮಗೆ ಯೂಸ್ ಆಗಲ್ಲ ಒಂದು ಗಿಡದನ್ನ ಒಂದು ಒಳ್ಳೆ ಶೇಪ್ ಗೆ ತಕೊಂಡು ಇಡಬೇಕಾಗುತ್ತೆ ಅದಕ್ಕೋಸ್ಕರ ಪ್ರೂನಿಂಗ್ ಮಾಡಬೇಕಾಗುತ್ತೆ ನೋಡಿ ಇದು ಮಾವಿನ ಗಿಡ 36 ಫೀಟ್ ಗೆ ಒಂದು ಮಾವಿನ ಗಿಡ ಇದೆ ಮಹಾಗನಿ ಗಿಡಗಳು ಇದೆ ನೋಡಿ ಇದು ಒಣಗಿತ್ತು ಆಕ್ಚುಲಿ ಮತ್ತೆ ಚಿಗುರ್ತಾ ಇದೆ ಇಲ್ಲೊಂದಿದೆ ಇದು ಮತ್ತೆ ಹಲಸು ಜಾಕ್ ಫ್ರೂಟ್ ಮಹಾಗನಿ ಇದು ಒಂದು ಗುಂಡಿ ಖಾಲಿ ಇದೆ ಅದರಲ್ಲಿ ಆಕ್ಚುಲಿ ಈ ಗುಂಡಿಗಳಿಗೆ ಪಪಾಯ ನಾರು ರೆಡಿ ಇದೆ ಸೋ ನೆಕ್ಸ್ಟ್ ಸಂಡೇ ಬಂದು ತಾವು ನಾಟಿ ಮಾಡ್ತೀವಿ ಇದು ಮಾವು ಮತ್ತೆ ಒಂದು ಗುಂಡಿ ಖಾಲಿ ಇದೆ ನೋಡಿ ಇದು ಹಲಸು ಈ ತರ 10 ಹಲಸು ಇದೆ 10 ನೇರಳೆ ಇದೆ 10 ನಿಂಬೆ ಇದೆ 10 ತೆಂಗು ನೋಡಿ ಇದು ನೇರಳೆ ಇಲ್ಲೊಂದಿದೆ ನೋಡಿ ಅಲ್ಲೊಂದಿದೆ ನೇರಳೆ ಈ ತರ ಬೇರೆ ಬೇರೆ ವೆರೈಟಿ ಫ್ರೂಟ್ಸ್ ನಾಟಿ ಮಾಡಿದೀವಿ ನೋಡ್ತಿರಬಹುದು ನೋಡಿ ಇದೊಂದು ನೇರಳೆ ನೇರಳೆ ಮಾತ್ರ ತುಂಬಾ ಚೆನ್ನಾಗಿ ಅಂಟ್ಕೊಂಡಿದೆ ಇದಕ್ಕೆ ತುಂಬಾ ಮಿನಿಮಲ್ ವಾಟರ್ ರಿಕ್ವೈರ್ಮೆಂಟ್ ಇದೆ ಅಷ್ಟೇ ಏನು ಅಷ್ಟು ಹೈಯೆಸ್ಟ್ ನೀರು ಕೇಳೋದಿಲ್ಲ 10 ಗಿಡಗಳು ಚೆನ್ನಾಗಿ ಅಂಟ್ಕೊಂಡಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು